Hello students, welcome to another session of this Relations and Functions. This is session number 2, first PUC Mathematics, second chapter. Last class alli naavu Cartesian product of two sets anna odidvi, amele ordered pair andre enu annadra discuss madidvi, mattu 2.1 exercise anna complete aagi solve madide. Ivattina session alli relations andre enu annodanna ನೋಡುವ ಮತ್ತು ಎಕ್ಸರ್ಸೈಸ್ 2.2 ಅನ್ನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡುವ. ರಿಲೇಷನ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನು ನೋಡೋದಾದ್ರೆ, ಎನಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಈಸ್ ಕಾಲ್ಡ್ ದ ರಿಲೇಷನ್ ಫ್ರಾಮ್ ಎ ಟು ಬಿ. ಎ ಕ್ರಾಸ್ ಬಿ ಯ ಯಾವುದೇ ಒಂದು ಸಬ್ಸೆಟ್ ಅನ್ನು ನಾವು ರಿಲೇಷನ್ ಫ್ರಾಮ್ the set A to set B and the heltiri. So one thing to be noted, A and B must be non-empty sets agirbeku. Okay, so A cross B yavade subset anna naavu relation from A to B and the heltiri. Idanna example moolaka artha maadikolluva. Nodi, ee A equal to one set ide 1 2, amele B annodu 3, 4. ಇವಾಗ ಎ ಇಂಟು ಬಿ ಬರುತ್ತೆ, ಇವುಗಳ ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನು ಮಾಡಿದಾಗ, ದಟ್ ಇಸ್ ಎ ಇಂಟು ಬಿ ಮಾಡಿದಾಗ ಏನ್ ಬರುತ್ತೆ ನೋಡಿ. ಸೊ 1 3 1 4 2 3 2 4. ಓಕೆ, ಸೊ ಎ ಕ್ರಾಸ್ ಬಿ ನಲ್ಲಿ ಒಟ್ಟು 4 ಆರ್ಡರ್ಡ್ ಪೇರ್ಸ್ ಬಂತು. ಸೊ ಇದರ ಯಾವುದೇ ಒಂದು ಸಬ್ಸೆಟ್ ಅನ್ನು ತೆಗೆದುಕೊಂಡಾಗ ಅದನ್ನ ನಾವು ರಿಲೇಷನ್ ಫ್ರಾಮ್ ಎ ಟು ಬಿ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡಿ ಈಗ. If we consider R equal to 1, 3, 2, 3. Okay. Nanu one ordered pair 1, 3, matu 2, 3 na tagikondidini. So clear agi R annodu this is subset of A into B. Subset andre gotide nimge. Okay. So subset antandre idanna idra subset anta helbekagidre. R alli irthakkanta ella ordered pairs A into B ನಲ್ಲಿ ಇದ್ದಾಗ ನಾವು R ನ ಸಬ್ಸೆಟ್ ಆಫ್ A ಕ್ರಾಸ್ B ಅಂತ ಕರೀತೀವಿ. ಓಕೆ, ಸೊ ಅದಕ್ಕೆ ಇಲ್ಲಿ ಏನಾಗಿದೆ, R ಅನ್ನೋದು A into B ಯ ಸಬ್ಸೆಟ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ R ಇಸ್ ಅ ರಿಲೇಷನ್ ಫ್ರಾಮ್ A ಟು B. R ನ ರಿಲೇಷನ್ ಫ್ರಾಮ್ A ಟು B ಅಂತ ಹೇಳ್ತಾರೆ. ಯಾಕೆ ಅಂದ್ರೆ R ಈಸ್ ಸಬ್ಸೆಟ್ ಆಫ್ A ಇಂಟು ಬಿ. ಸೊ R ಇಸ್ ಅ ರಿಲೇಷನ್ ಫ್ರಾಮ್ A ಟು B, or R is called the relation from A to B. ಅದಕ್ಕೆ A into B ಯಾವುದೇ ಸಬ್ಸೆಟ್ ಅನ್ನ ರಿಲೇಷನ್ ಫ್ರಾಮ್ A ಟು B ಅಂತ ಕರೀತಾರೆ. ಎಸ್, ಇದನ್ನ ನಾವು ಆರೋ ಡೈಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಅಂದ್ರೆ ಯಾವುದು ಯಾವ ಜೊತೆಗೆ ರಿಲೇಟ್ ಆಗಿ ಅಂತ, ಯಾವ ಎಲಿಮೆಂಟ್ ನೋಡಿ. ಈಗ R ಈಕ್ವಲ್ ಟು 1 3 2 3 ಅಂತ ಇದೆ. ಇದನ್ನ ನಾವು ಆರೋ ಡೈಗ್ರಾಮ್ ಮೂಲಕ ಬರೆಯೋದಾದ್ರೆ A set consisting 1, 2 and B set consisting 3, 4. Illi 1 is image and 3 is 1 is related with 3 and 2 is related with 3. So, ee rite naavu arrow diagram moolaka ondu relation anna represent maadabahudu. Yes. Nodi, ondu example enu gamanisi. A equal to A, B, C, D, E. Illi B annodu ಕೆಲವು ನೇಮ್ಸ್ ಇದೆ, ಭರತ್, ದೇವ್, ಅನಿಲ್, ಹರ್ಷ್. ಇವಾಗ ಆರ್ ಬಿ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ ಡಿಫೈನ್ಡ್ ಆಸ್, ಒಂದು ರಿಲೇಷನ್ ಅನ್ನಲ್ಲೇ ಡಿಫೈನ್ ಮಾಡಿದ್ದಾರೆ. ಅಂತಂದ್ರೆ ಸೆಟ್ ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಮತ್ತು ಸೆಟ್ ಬಿ ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗೆ ಯಾವ ಒಂದು ಸಂಬಂಧ ಇದೆ, ಯಾವ ಒಂದು ರಿಲೇಷನ್ ಇದೆ ಅನ್ನೋದನ್ನ ಇಲ್ಲಿ ಆರ್ ಹೇಳುತ್ತೆ. ಹೇಗೆ ಆರ್ ಅಂದ್ರೆ ಸೆಟ್ ಆಫ್ ಆರ್ಡರ್ ಪೇರ್ಸ್ ಎಕ್ಸ್ ಕಾಮಾ ವೈ ಸಚ್ ದಟ್ X is the first letter of the name Y. ಇಲ್ಲಿ Y ಅನ್ನೋದು ಸ್ಟೂಡೆಂಟ್ ನ ಹೆಸರು, ನೇಮ್. X ಅನ್ನೋದು ಫಸ್ಟ್ ಲೆಟರ್ ಆಫ್ ದ ನೇಮ್ Y ಅಂತ. ಓಕೆ, ಸೊ Y ಅನ್ನೋದು ಏನು, ಇಟ್ ಕ್ಯಾನ್ ಬಿ ಭರತ್, ದೇವ್, ಅನಿ, ಹರ್ಷ್. ಸೆಕೆಂಡ್ ಎಲಿಮೆಂಟ್ ನೇಮ್ ಆಗಿರುತ್ತೆ, ಫಸ್ಟ್ ಎಲಿಮೆಂಟ್ ಫಸ್ಟ್ ಲೆಟರ್ ಆಫ್ ದಿ ನೇಮ್. ಅದಕ್ಕೆ ಇದನ್ನ ನಾವು ಹೇಗೆ ಬರೀಬೇಕು ಅಂತ ನೋಡಿ. ಏನಿದೆ ಇಲ್ಲಿ
ವೈ ಅಂತ ತಗೊಂಡಾಗ ಅನಿಲ್ ಅಂತ ತಗೊಂಡಾಗ ಅನಿಲ್ ನ ಫಸ್ಟ್ ಲೆಟರ್ ಅಲ್ಲಿ ಎ ಇದೆ ಓಕೆ ಸೊ ದಿಸ್ ಇಸ್ ಫ್ರಮ್ ದ ಸೆಟ್ ಎ ಭರತ್ ಅಂತ ಬಂದಾಗ ಅದರ ಫಸ್ಟ್ ಲೆಟರ್ ಬಿ ದೇವ್ ಅಂತ ಬಂದಾಗ ಅದರ ಫಸ್ಟ್ ಲೆಟರ್ ಡಿ ಸೊ ದಿಸ್ ಆರ್ ಕ್ಯಾನ್ ಬಿ ರಿಟನ್ ಇನ್ ದಿಸ್ ಫಾರ್ಮ್ ಇಲ್ಲಿ ನೋಡಿದ್ರೆ ಇದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ ಇದನ್ನ ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ ಓಕೆ ಸೊ ಸೆಟ್ ಬಿಲ್ಡರ್ ಅಲ್ಲಿ ಒಂದು ನಿಯಮ ಇರುತ್ತೆ ಒಂದು ರೂಲ್ ಅಲ್ಲಿ ಅಂತ ಹೇಳಿರ್ತಾರೆ ರೋಸ್ಟರ್ ಅಲ್ಲಿ ಅದನ್ನ ಪಟ್ಟಿ ಮಾಡಿರ್ತಾರಂತೆ ಸೊ ಇನ್ ದಿಸ್ ವೇ ಯು ಕ್ಯಾನ್ ಫೈಂಡ್ ರಿಲೇಷನ್ ಫ್ರಾಮ್ ಎ ಟು ಬಿ ಈಗ ನೋಡಿ ಇದನ್ನ ನಾವು ಆರೋ ಡೈಗ್ರಾಮ್ ಮೂಲಕ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಸೊ ದಿಸ್ ಇಸ್ ಯುವರ್ ಆರ್ ಇಲ್ಲಿ ಬಿ ಸೆಟ್ ಎಲ್ಲ ನೇಮ್ಸ್ ಇದೆ ಎ ಸೆಟ್ ಅಲ್ಲೆಲ್ಲ ಫಸ್ಟ್ ಆರ್ ಎ ಬಿ ಸಿ ಡಿ ಇ ಅಂತ ಲೆಟರ್ಸ್ ಇದೆ ಈಗ ಎ ಅನ್ನೋದು ಅನಿಲ್ ಬಿ ಅನ್ನೋದು ಫಾರ್ ಭರತ್ ಅಂಡ್ ಡಿ ಅನ್ನೋದು ಫಾರ್ ದೇವ್ ಅಂಡ್ ಹರ್ಷ್ ಗೆ ಇಲ್ಲಿ ಯಾವ ಲೆಟರ್ ಇಲ್ಲ ಸೊ ದಿಸ್ ಈಸ್ ದಿ ಆರೋ ಡೈಗ್ರಾಮ್ ಫಾರ್ ದಿಸ್ ರಿಲೇಷನ್ ಮುಂದೆ ಹೋಗುವ ಪ್ರತಿಯೊಂದು ರಿಲೇಷನ್ ಗೆ ಡೊಮೇನ್ ಅಂತ ಬರುತ್ತೆ ಆಮೇಲೆ ರೇಂಜ್ ಅಂತಾನು ಬರುತ್ತೆ ಸೊ ಡೊಮೇನ್ ಆಫ್ ದ ರಿಲೇಷನ್ ಅಂದ್ರೆ ಏನು ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಡೊಮೇನ್ ಅಂದ್ರೆ ಏನು ಅಂತ ದ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ಸ್ ಇನ್ ಎ ರಿಲೇಷನ್ ಆರ್ ಫ್ರಮ್ ಅ ಸೆಟ್ ಎ ಟು ಸೆಟ್ ಬಿ ಇಸ್ ಕಾಲ್ಡ್ ದಿ ಡೊಮೇನ್ ಆಫ್ ದ ರಿಲೇಷನ್ ಯಾವುದೋ ಒಂದು ರಿಲೇಷನ್ ಇರುತ್ತೆ ಅಲ್ಲಿ ಆರ್ಡರ್ಡ್ ಪೇರ್ಸ್ ಇದ್ದೇ ಇರುತ್ತೆ ಆ ಆರ್ಡರ್ಡ್ ಪೇರ್ಸ್ ನ ಮೊದಲನೇ ಎಲಿಮೆಂಟ್ಸ್ ಇವುಗಳಂತ ಸೆಟ್ ಅನ್ನ ನಾವು ಡೊಮೇನ್ ಆಫ್ ದ ರಿಲೇಷನ್ ಅಂತ ಕರಿತೀವಿ ಓಕೆ ಸೊ ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ಸ್ ಆಫ್ ಆರ್ ಈಸ್ ಕಾಲ್ಡ್ ಡೊಮೇನ್ ಆಫ್ ದ ರಿಲೇಷನ್ ಅದೇ ತರ ರೇಂಜ್ ಆಫ್ ದ ರಿಲೇಷನ್ ರೇಂಜ್ ಅಂತಂದ್ರೆ ದ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದಿ ಆರ್ಡರ್ಡ್ ಪೇರ್ಸ್ ಇನ್ ಅ ರಿಲೇಷನ್ ಆರ್ ಫ್ರಮ್ ಅ ಸೆಟ್ ಎ ಟು ಸೆಟ್ ಬಿ ಈಸ್ ಕಾಲ್ಡ್ ದಿ ರೇಂಜ್ ಆಫ್ ದಿ ರಿಲೇಷನ್ ಫಸ್ಟ್ ಎಲಿಮೆಂಟ್ಸ್ ಸೆಟ್ ಅನ್ನ ಆರ್ಡರ್ಡ್ ಪೇರ್ಸ್ ಗಳ ಫಸ್ಟ್ ಎಲಿಮೆಂಟ್ಸ್ ಆರ್ಡರ್ ಎಲಿಮೆಂಟ್ಸ್ ಅನ್ನ ಬರ್ಕೊಂಡಾಗ ಬರುವಂತ ಸೆಟ್ ಅನ್ನ ಡೊಮೇನ್ ಅಂತ ಕರೀತಾರೆ ಸೆಕೆಂಡ್ ಎಲಿಮೆಂಟ್ಸ್ ಏನ್ ಬರುತ್ತೆ ಆರ್ಡರ್ಡ್ ಪೇರ್ಸ್ ಅವುಗಳಿಂದ ಆದಂತ ಸೆಟ್ ಅನ್ನ ರೇಂಜ್ ಆಫ್ ದಿ ರಿಲೇಷನ್ ಅಂತ ಕರೀತಾರೆ ಎಕ್ಸಾಂಪಲ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಅದೇ ತರ ಕೋಡೊಮೇನ್ ಕೋಡೊಮೇನ್ ಅಂದ್ರೆ ಸೆಕೆಂಡ್ ಸೆಟ್ ಇಫ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಬಿ ಆರ್ ಅನ್ನೋದು ರಿಲೇಷನ್ ಫ್ರಮ್ ಎ ಟು ಬಿ ಇದ್ದಾಗ ದ ಸೆಟ್ ಬಿ ಎರಡನೇ ಸೆಟ್ ಏನಿರುತ್ತೆ ದಟ್ ಈಸ್ ಕಾಲ್ಡ್ ಕೋಡೊಮೇನ್ ಆಫ್ ದಿ ರಿಲೇಷನ್ ಆರ್ ಸೊ ಫಸ್ಟ್ ಎಲಿಮೆಂಟ್ಸ್ ಆರ್ಡರ್ ಪೇರ್ಸ್ ನ ಫಸ್ಟ್ ಎಲಿಮೆಂಟ್ಸ್ ಇದಾದಂತಹ ಸೆಟ್ ಅನ್ನ ನಾವು ಡೊಮೇನ್ ಅಂತ ಕರಿತೀವಿ ಸೆಕೆಂಡ್ ಎಲಿಮೆಂಟ್ಸ್ ಇದಂತ ಆದಂತ ಸೆಟ್ ಅನ್ನ ರೇಂಜ್ ಅಂತ ಕರಿತೀವಿ ಅಂಡ್ ದ ಸೆಕೆಂಡ್ ಸೆಟ್ ಬಿ ಇಟ್ಸೆಲ್ಫ್ ಈಸ್ ಕಾಲ್ಡ್ ಕೋಡ್ ಡೊಮೇನ್ ಆಫ್ ರಿಲೇಷನ್ ಆರ್ ಇಲ್ಲಿ ಒಂದು ನೋಟ್ ಅನ್ನ ನೀವು ಮಾಡ್ಕೊಳ್ಬೇಕು ರೇಂಜ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡ್ ಡೊಮೇನ್ ರೇಂಜ್ ಅನ್ನೋದು ಏನಾಗಿರುತ್ತೆ ಈ ಕೋಡ್ ಡೊಮೇನ್ ಸಬ್ಸೆಟ್ ಆಗಿರುತ್ತೆ ಯಾಕಂದ್ರೆ ರೇಂಜ್ ಅಲ್ಲಿ ಇರ್ತಕ್ಕಂತ ಎಲ್ಲ ಎಲಿಮೆಂಟ್ಸ್ ದೇ ಆರ್ ಫ್ರಮ್ ದ ಸೆಟ್ ಬಿ ಆಗಿರೋದ್ರಿಂದ ರೇಂಜ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡ್ ಡೊಮೇನ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳುವ ನೋಡಿ ಎ ಈಕ್ವಲ್ ಟು 1 2 3 4 ಅಂಡ್ ಬಿ ಈಕ್ವಲ್ ಟು ಎ ಬಿ ಸಿ ಡಿ ಇಫ್ ವಿ ಕನ್ಸಿಡರ್ ರಿಲೇಷನ್ ಒಂದು ರಿಲೇಷನ್ ಅನ್ನ ನಾನು ಇಲ್ಲಿ ಬರೀತೇನೆ ಆರ್ ಈಕ್ವಲ್ ಟು 1 A 2 B 3 C ಇವಾಗ ಇದರ ಡೊಮೇನ್ ಯಾವುದು ಅಂತ ಹೇಳಿದ್ರೆ ನೋಡಿ ಫಸ್ಟ್ ಎಲಿಮೆಂಟ್ಸ್ ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟ್ಸ್ ಅಂತಿದೆ 1 2 3 ಸೊ ದಿಸ್ ಇಸ್ ಇಟ್ಸ್ ಡೊಮೇನ್ ರೇಂಜ್ ಅಂತ ಹೇಳಿದಾಗ ಸೆಕೆಂಡ್ ಎಲಿಮೆಂಟ್ಸ್ ಎ ಬಿ ಸಿ ಸೊ ದಿಸ್ ಇಸ್ ಇಟ್ಸ್ ರೇಂಜ್ ಕೋ ಡೊಮೇನ್ ಅಂತ ಬಂದಾಗ ಸೆಕೆಂಡ್ ಸೆಟ್ ಇಟ್ಸೆಲ್ಫ್ ಇಸ್ ಕಾಲ್ಡ್ ಕೋ ಡೊಮೇನ್ ಸೊ ಕೋ ಡೊಮೇನ್ ಈಸ್ ಸೆಟ್ ಬಿ ದಟ್ ಈಸ್ ಎ ಬಿ ಸಿ ಡಿ ಈ ರೀತಿ ನೀವು ಒಂದು ರಿಲೇಷನ್ ಕೊಟ್ಟಾಗ ಡೊಮೇನ್ ರೇಂಜ್ ಬರೆಯೋದು ತುಂಬಾನೇ ಅವಶ್ಯಕವಾಗಿರುತ್ತೆ ಲೆಟ್ಸ್ ಮೂವ್ ಆನ್ ಟು ಅನದರ್ ಪಾಯಿಂಟ್ ರೆಪ್ರೆಸೆಂಟೇಷನ್ ಆಫ್ ಅ ರಿಲೇಷನ್ ನಾನು ಹಿಂದೆ ಹೇಳಿದೆ ಒಂದು ರಿಲೇಷನ್ ಅನ್ನು ನಾವು ಮೂರು ರೀತಿಯಲ್ಲಿ ಬರೀಬಹುದು ರಿಲೇಷನ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ರೋಸ್ಟರ್ ಫಾರ್ಮ್ ಸೆಟ್ ಬಿಲ್ಡರ್ ಫಾರ್ಮ್ ಮತ್ತು ಆರೋ ಡಯಾಗ್ರಾಮ್ ಮೂಲಕ ಅದನ್ನ ಸೆಟ್ ಕಾರ್ಟಿಷಿಯನ್ ಸಾರಿ ರಿಲೇಷನ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಬಹುದು ಓಕೆ ನೆನ್ಪಿಟ್ಕೊಳ್ಳಿ ರಿಲೇಷನ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್
ರೋಸ್ಟರ್ ಫಾರ್ ಸೆಟ್ ಬಿಲ್ಡರ್ ಫಾರ್ ಆರೋಡೈನಾಮ್. ಇವಾಗ ನಾವು ಎಕ್ಸರ್ಸೈಸ್ 2.2 ನಲ್ಲಿ ಇರತಕ್ಕಂತ ಎಲ್ಲ ಎಕ್ಸಾಂಪಲ್ಸ್ ಅನ್ನು ಸಾಲ್ವ್ ಮಾಡುವ. ಫಸ್ಟ್ ಒನ್, ಲೆಟ್ ಎ ಈಕ್ವಲ್ ಟು 1, 2, 3 ಅಪ್ ಟು 14. ಆಮೇಲೆ ಒಂದು ರಿಲೇಶನ್ ಡಿಫೈನ್ ಮಾಡ್ತಾರೆ. ದ ರಿಲೇಶನ್ ಆರ್ ಫ್ರಾಮ್ ಎ ಟು ಎ ಇಸ್ ಡಿಫೈನ್ಡ್ ಆಸ್, ಓಕೆ, ಇಲ್ಲಿ ಸೆಕೆಂಡ್ ಸೆಟ್ ಅಂತ ಇಲ್ಲ, ರಿಲೇಶನ್ ಫ್ರಾಮ್ ಎ ಟು ಎ ಇದೆ. ಓಕೆ, ಸೊ ದ ರಿಲೇಶನ್ ಆರ್ ಫ್ರಾಮ್ ಎ ಟು ಎ ಇಸ್ ಡಿಫೈನ್ಡ್ ಆಸ್ ಸೆಟ್ ಆಫ್ ಎಕ್ಸ್ ಕಾಮಾ ವೈ ಸಚ್ ದಟ್ 3x ಮೈನಸ್ ವೈ ಈಕ್ವಲ್ ಟು 0, ವೇರ್ ಎಕ್ಸ್ ಅಂಡ್ ವೈ ಮಸ್ಟ್ ಬಿ ದಿ ಎಲಿಮೆಂಟ್ಸ್ ಆಫ್ ಎ. ಇಲ್ಲಿ ಬರ್ತಕ್ಕಂತ ಆರ್ಡರ್ಡ್ ಪೇರ್ಸ್ ನ ಎರಡು ಎಲಿಮೆಂಟ್ಸ್ ಎ ಸೆಟ್ ಗೆ ಸೇರಿರಬೇಕಂತ. ಸೊ ಎಕ್ಸ್ ಮತ್ತು ವೈ ಗಳ ನಡುವಿನ ರಿಲೇಷನ್ ಕೊಟ್ಟಿದ್ದಾರೆ 3x ಮೈನಸ್ ವೈ ಈಕ್ವಲ್ ಟು 0 ಅಂತ. ಸೊ ರೈಟ್ ಡೌನ್ ಇಟ್ಸ್ ಡೊಮೇನ್, ಕೋ ಡೊಮೇನ್ ಅಂಡ್ ರೇಂಜ್ ಅಂತ. ನೋಡಿ ಇಲ್ಲಿ ಈ ರಿಲೇಷನ್ ಏನಿದೆ, ಗಿವನ್ ಆರ್ ಈಕ್ವಲ್ ಟು ಎಕ್ಸ್ ಕಾಮಾ ವೈ ಸಚ್ ದಟ್ 3x ಮೈನಸ್ ವೈ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವೈ ಗಳ ನಡುವಿನ ರಿಲೇಷನ್ ಏನಿದೆ ಅಂತ. ಇದರ ಅರ್ಥ ಈ 3x ಮೈನಸ್ ವೈ ಈಕ್ವಲ್ ಟು 0 ಅಂದ್ರೆ ಈ ವೈ ಅನ್ನ ಈ ಕಡೆ ಕಳಿಸಿದ್ರೆ ವೈ ಈಕ್ವಲ್ ಟು 3x ಆಗುತ್ತೆ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಇನ್ ದಿಸ್ ಫಾರ್ಮ್ ವೈ ಈಕ್ವಲ್ ಟು 3x. ಇವಾಗ ನೀವು ಇದನ್ನ ರೋಸ್ಟರ್ ಅಲ್ಲಿ ಬರೀರಿ. ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಅಂದ್ರೆ ಏನು, ಎಕ್ಸ್ ಕ್ಯಾನ್ ಬಿ ಫ್ರಾಮ್ ದ ಸೆಟ್ ಎ ಅಂದ್ರೆ ಎಕ್ಸ್ ಕ್ಯಾನ್ ಬಿ 1, 2, 3, 14. ಅದಕ್ಕೆ ನೀವು ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಇಲ್ಲಿ ವೈ ಎಷ್ಟು ಬರುತ್ತೆ ಅಂತ. ಓಕೆ, ಸೊ ವೈ ಏನ್ ಬರುತ್ತೆ ನೋಡಿ, ಇಲ್ಲಿ ನಾನು ಟೇಬಲ್ ಹಾಕಿದ್ದೀನಿ. ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಇದರಲ್ಲಿ ನೋಡಿ, ಎಕ್ಸ್ ಇದು ವೈ ಈಕ್ವಲ್ ಟು 3x. ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ 3 × 1 = 3 ಆಗುತ್ತೆ. ಎಕ್ಸ್ ಈಕ್ವಲ್ ಟು 2 ಹಾಕಿದಾಗ 3 × 2 = 6 ಆಗುತ್ತೆ. ಎಕ್ಸ್ ಈಕ್ವಲ್ ಟು 3 ಹಾಕಿದಾಗ 9 ಆಗುತ್ತೆ. ಎಕ್ಸ್ ಈಕ್ವಲ್ ಟು 4 ಹಾಕಿದಾಗ 12 ಆಗುತ್ತೆ. ಒಂದ್ ವೇಳೆ ನೀವು 5 ಹಾಕಿದ್ರೆ ಎಕ್ಸ್ ಈಕ್ವಲ್ ಟು 3 × 5 = 15 ಆಗುತ್ತೆ. ಆ 15 ಅನ್ನೋದು ಈ ಎ ಸೆಟ್ ಗೆ ಸೇರಿಲ್ಲ. ಯಾಕೆ ನೋಡಿ, ಎಕ್ಸ್ ಅಂಡ್ ವೈ ಮಸ್ಟ್ ಬಿ ಇನ್ ದ ಸೆಟ್ ಎ ಅಂತ ಹೇಳಿದ್ದಾರೆ. ಅದಕ್ಕೆ 15 ಅನ್ನೋದು ಎ ಸೆಟ್ ಗೆ ಸೇರಲ್ಲ, ಅಂದ್ರೆ ವೈ ವ್ಯಾಲ್ಯೂ ಎ ಸೆಟ್ ಗೆ ಸೇರಲ್ಲ, ಅದು 5 ಆಗಿದೆ. ಸೊ ಅದಕ್ಕೆ ದೀಸ್ ಆರ್ ದಿ ಆರ್ಡರ್ ಪೇರ್ಸ್ 1, 3, 2, 6, 3, 9, 4, 12. ಓಕೆ, ಸೊ ಇದನ್ನ ನಾವು ಹೀಗೆ ಬರೀಬಹುದು ನೋಡಿ, ಆರ್ ಈಕ್ವಲ್ ಟು 1, 3, 2, 6, 3, 9, 4, 12. ದಿಸ್ ಇಸ್ ಯುವರ್ ರೋಸ್ಟರ್ ಫಾರ್ಮ್. ಇದರಿಂದ ಡೊಮೇನ್ ಅಂತ ಬರೆದಾಗ ನೋಡಿ ಏನೇನ್ ಬರುತ್ತೆ. ಫಸ್ಟ್ ಎಲಿಮೆಂಟ್ಸ್ 1, 2, 3, 4. ರೇಂಜ್ ಅಂತ ಬಂದಾಗ ಸೆಕೆಂಡ್ ಎಲಿಮೆಂಟ್ಸ್ 3, 6, 9, 12. ಕೋ ಡೊಮೇನ್ ಅಂತ ಬಂದಾಗ ದಿಸ್ಸೆಟ್ ಎ, ಯಾಕಂದ್ರೆ ಇಟ್ಸ್ ಅ ರಿಲೇಷನ್ ಫ್ರಾಮ್ ಎ ಟು ಎ ಇದೆ. ಅಲ್ಲಿ ಸೆಕೆಂಡ್ ಸೆಟ್ ಬಿ ಅಂತ ಇಲ್ಲ, ಬಿ ಅನ್ನೋದೇ ಎ ಆಗಿದೆ ಇಲ್ಲಿ. ಅದಕ್ಕೆ ದ ಸೆಟ್ ಎ ಇಸ್ ಕಾಲ್ಡ್ ಕೋ ಡೊಮೇನ್ ಆಫ್ ರಿಲೇಷನ್ ಆರ್. ವೆರಿ ಸಿಂಪಲ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ನೋಡಿ, ಡಿಫೈನ್ ದ ರಿಲೇಷನ್ ಆರ್ ಆನ್ ದ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್ ಬೈ ಆರ್ ಈಕ್ವಲ್ ಟು ಸೆಟ್ ಆಫ್ ಆರ್ಡರ್ ಪೇರ್ಸ್ ಎಕ್ಸ್ ಕಾಮಾ ವೈ ಸಚ್ ದಟ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 5, ವೇರ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದನ್ 4 ಅಂಡ್ ಎಕ್ಸ್ ವೈ ಬಿಲಾಂಗ್ಸ್ ಟು ಎನ್. ಇದನ್ನ ಡೆಪಿಕ್ ದಿಸ್ ರಿಲೇಷನ್ಶಿಪ್ ಯೂಸಿಂಗ್ ರೋಸ್ಟರ್ ಫಾರ್. ರೈಟ್ ಡೌನ್ ದಿ ಡೊಮೇನ್ ಅಂಡ್ ರೇಂಜ್ ಆಫ್ ದಿಸ್ ರಿಲೇಷನ್. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಗಮನಿಸಿ. ಓಕೆ, ಸೊ ಅದನ್ನ ನಾನು ಇಲ್ಲಿ ಬರೆದಿದ್ದೇನೆ. ಯು ಆರ್ ಗಿವನ್ ಆರ್ ಅಂದ್ರೆ ಸೆಟ್ ಆಫ್ ಆರ್ಡರ್ ಪೇರ್ಸ್ ಎಕ್ಸ್ ಕಾಮಾ ವೈ ಸಚ್ ದಟ್ ವೈ ಅನ್ನೋದು ಎಕ್ಸ್ ಪ್ಲಸ್ 5 ಇದೆ, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದನ್ 4 ಅಂತ ಹೇಳಿದರೆ, ಮತ್ತು ಎಕ್ಸ್ ವೈ ದೇ ಆರ್ ನ್ಯಾಚುರಲ್ ನಂಬರ್ಸ್. ಇವಾಗ ಇದನ್ನ ಹೀಗೆ ಬರುತ್ತೆ ನೋಡಿ, ಏನಿದ್ದಾರೆ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದನ್ 4 ಅಂದಾಗ ಎಕ್ಸ್ ಕ್ಯಾನ್ ಬಿ 1, 2, 3 ಅಷ್ಟೇ. ಓಕೆ, ಅವ್ರು ಹೇಳಿದಾರೆ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದನ್ 4 ಅಂತ. ಅದಕ್ಕೆ ಎಕ್ಸ್ ಕ್ಯಾನ್ ಬಿ 1, 2, 3 ಮತ್ತೆ ಎಕ್ಸ್ ವೈ ಆರ್ ನ್ಯಾಚುರಲ್ ನಂಬರ್ಸ್. ಸೊ ಇವಾಗ ಎಕ್ಸ್ ಮತ್ತು ವೈ ಗಳ ನಡುವಿನ ರಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ. ಅದಕ್ಕೆ ನೀವು ಎಕ್ಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಎಕ್ಸ್ 1 ಹಾಕಿದ್ರೆ ವೈ ಈಕ್ವಲ್ ಟು 6 ಬರುತ್ತೆ. ಓಕೆ, ಎಕ್ಸ್ ಏನಾದ್ರೂ 2 ಹಾಕಿದ್ರೆ 2 + 5 = 7 ಬರುತ್ತೆ. ಎಕ್ಸ್ ಏನಾದ್ರೂ 3 ಹಾಕಿದ್ರೆ 3 + 5 = 8 ಬರುತ್ತೆ. ಅದಕ್ಕೆ
ನೀವು x equal to 1 ಹಾಕಿದಾಗ y 6, x equal to 2 ಹಾಕಿದಾಗ y 7, x equal to 3 ಹಾಕಿದಾಗ y 8. So this is your roster form of this given relation. Domain ಏನ್ ಬರುತ್ತೆ? Domain ಅಂದ್ರೆ first elements 1, 2, 3. Range ಅಂದ್ರೆ 6, 7, 8. Codomain ಅಂತ ಬಂದಾಗ ಏನ್ ಬರುತ್ತೆ? Codomain is again set of natural numbers. Yes. Let's move on to another example. Question number 3. A equal to 1, 2, 3, 5. B equal to 4, 6, 9. Define the relation R from A to B by. Now, the relation is defined by F from the set of A to B. It is x, y such that the difference between x and y is odd, where x belongs to A, y belongs to B. Write R in roster form. Our inner term, young order pairs very big under there. Our difference in aggregate under there, odd number aggregate go. Okay, so x matu y will be in a vetyasa is taken go, odd number aggregate go, antha order pairs on you, very big go and the head. Okay, so ನೋಡಿ, ಎ ಅಂದ್ರೆ 1 2 3 5, ಬಿ ಅಂದ್ರೆ 4 6 9. ಡಿಫ್ರೆನ್ಸ್ ಏನಾದ್ರೂ ಆರ್ಡ್ ನಂಬರ್ ಬರಬೇಕಾಗಿದ್ರೆ ಆರ್ಡರ್ಡ್ ಪೇರ್ಸ್ ಅಲ್ಲಿ ಒಂದು ಇವನ್ ಇರಬೇಕು, ಒಂದು ಆರ್ಡ್ ಇರಬೇಕು. ಆವಾಗಲೇ ಅವುಗಳ ಡಿಫ್ರೆನ್ಸ್ ಏನ್ ಬರುತ್ತೆ? ಆರ್ಡ್ ನಂಬರ್ ಬರುತ್ತೆ. ಅದಕ್ಕೆ ನೋಡಿ, ಈಗ ಅವ್ರು ಕೊಟ್ಟಿರೋದೇನು? ಎಕ್ಸ್ ಕಾಮ ವೈ ಸಚ್ ದಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಈಸ್ ಆರ್ಡ್ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವ್ಯಾವ ಆರ್ಡರ್ ಪೇರ್ಸ್ ಬರುತ್ತೆ ನೋಡಿ? 1 4 by 1, ಯಾಕಂದ್ರೆ ಇವರ ಡಿಫರೆನ್ಸ್ ಎಷ್ಟಾಗುತ್ತೆ? 3 ಆಗುತ್ತೆ. ಅದೇ ತರ 1 6 ಬರುತ್ತೆ, ಡಿಫರೆನ್ಸ್ ಎಷ್ಟಾಗುತ್ತೆ? 1 6 ಮಧ್ಯೆ ಡಿಫರೆನ್ಸ್ 5 ಬರುತ್ತೆ. 1 9 ಬರೆಯಕ್ ಬರಲ್ಲ, ಯಾಕಂದ್ರೆ 1 ಮತ್ತು 9 ಮಧ್ಯೆ ಡಿಫರೆನ್ಸ್ ಎಷ್ಟಾಗುತ್ತೆ? 8 ಆಗುತ್ತೆ. ಅದು ಇವನ್ ನಂಬರ್ ಆಗುತ್ತೆ, ಅದು ಬರೆಯಂಗಿಲ್ಲ. ನೆಕ್ಸ್ಟ್ 2 4 ಬರೆಯಂಗಿಲ್ಲ, ಯಾಕಂದ್ರೆ ಅವುಗಳ ಡಿಫರೆನ್ಸ್ 2 ಆಗುತ್ತೆ. ಅದಕ್ಕೆ 2 6 ಬರೆಯಂಗಿಲ್ಲ, 4 ಬರುತ್ತೆ. 2 9 ಬರೆಯಬಹುದು. Their difference is 7, odd number, Bessa Sankhya. Adetara 3, 4, your difference 1 birthday. Okay, so in yavu 5, inan birthday 3, 6, madhe difference is 3 birthday, amele 3, 9 barala. Consider our difference 6 birthday. Next, 5, 4, our difference 1 alute, amele 5, 6, our difference 1 alute. So, in this way, you can write this relation in roster form. ಈ ಕೊಟ್ಟಿರುವ ಇನ್ಫಾರ್ಮೇಶನ್ ರಿಲೇಶನ್ ಅನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ನೋಡಿ, ಇಲ್ಲೊಂದು ರಿಲೇಶನ್ ಕೊಟ್ಟಿದ್ದಾರೆ ಆರೋ ಡೈಗ್ರಾಮ್ ಮೂಲಕ. ಇದರಿಂದ ನಾವು ಒಂದು ಎಕ್ಸಾಂಪಲ್ ಅನ್ನ ಸಾಲ್ವ್ ಮಾಡುವ. ದ ಗಿವನ್ ಫಿಗರ್ ಶೋಸ್ ಅ ರಿಲೇಶನ್ ಬಿಟ್ವೀನ್ ದ ಸೆಟ್ಸ್ ಪಿ ಅಂಡ್ ಕ್ಯೂ. ಓಕೆ, ಇಲ್ಲಿ ಒಂದು ಎರರ್ ಡೈಗ್ರಾಮ್, ಪಿ ಮತ್ತು ಕ್ಯೂ ಗಳ ಮಧ್ಯೆ ಏನ್ ರಿಲೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ರೈಟ್ ದಿಸ್ ರಿಲೇಷನ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್, ಇನ್ ರೋಸ್ಟರ್ ಫಾರ್ಮ್, ಅಂಡ್ ವಾಟ್ ಈಸ್ ಇಟ್ಸ್ ಡೊಮೇನ್ ಅಂಡ್ ರೇಂಜ್. ಈ ಗಮನಿಸಿ, ಇದರ ಸೆಟ್ ಬಿಲ್ಡರ್ ಬರೀಬೇಕಾಗಿದೆ. ನೀವು ಎಲಿಮೆಂಟ್ಸ್ ಆಫ್ ಪಿ ಮತ್ತು ಎಲಿಮೆಂಟ್ಸ್ ಆಫ್ ಕ್ಯೂ ಅನ್ನ ಗಮನಿಸಿ ಮತ್ತು ಅವುಗಳ ನಡುವೆ ಇರತಕ್ಕಂತ ರಿಲೇಷನ್ ಅನ್ನ ಗಮನಿಸಿ. ಇಲ್ಲಿ 5 3 ಇದೆ, 6 4 ಇದೆ, 7 5 ಇದೆ. ಓಕೆ, ಸೊ ಇಲ್ಲಿರುವ ಎಲಿಮೆಂಟ್ಸ್ ಗಮನಿಸಿದಾಗ ಈ 3 ಅನ್ನೋದು 5 ಗಿಂತ 2 ಕಡಿಮೆ ಇದೆ, 4 ಅನ್ನೋದು 6 ಗಿಂತ 2 ಕಡಿಮೆ ಇದೆ, 5 ಅನ್ನೋದು 7 ಗಿಂತ 2 ಕಡಿಮೆ ಇದೆ. ಅದಕ್ಕೆ ಇದನ್ನ ವೆರಿ ಈಸಿಯಾಗಿ ಬರೆಯಬಹುದು. ನೋಡಿ, ದಿಸ್ ಇಸ್ ದಟ್ ರಿಲೇಷನ್ ಅಕಾರ್ಡಿಂಗ್ ಟು ದ ಗಿವನ್ ಫಿಗರ್. ಪಿ ಅನ್ನೋದು 5 6 7 ಇದೆ, ಕ್ಯೂ ಅನ್ನೋದು 3 4 5 ಇದೆ. ಈ ರಿಲೇಷನ್ ನಾವು ಹೀಗೆ ಬರೀಬೋದೀಗ. ಹೇಗೆ? ಸೆಟ್ ಆಫ್ ಆರ್ಡರ್ ಪೇರ್ಸ್ ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2. ಓಕೆ, ಇಲ್ಲಿರೋ ಎಲ್ಲ ಎಕ್ಸ್ ವ್ಯಾಲ್ಯೂಸ್, ಇವರಿರೋರೆಲ್ಲ ವೈ ವ್ಯಾಲ್ಯೂಸ್. ಅದಕ್ಕೆ ವೈ ವ್ಯಾಲ್ಯೂ ಏನಾಗಿದೆ ಅಂದ್ರೆ ಈ ಎಲಿಮೆಂಟ್ ಇದಕ್ಕಿಂತ 2 ಕಡಿಮೆ ಆಗಿದೆ. ಓಕೆ, ಸೊ 3 ಅನ್ನೋದು 5 - 2 ಅಂತ. ಅದಕ್ಕೆ ವೈ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ 2, ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಅನ್ನೋದು ಫಸ್ಟ್ ಎಲಿಮೆಂಟ್ ಗಿಂತ 2 ಕಡಿಮೆ ಇದೆ ಅಂತ ನಾವು ಈ ತರ ಬರೀಬಹುದು. y equal to x minus 2 for x equal to 5 6 7. x ಅನ್ನೋದು ಏನಾಗಿರುತ್ತೆ?
5, 6, 7 ಆಗಿರಬೇಕು. ಇದನ್ನೇ ನಾವು ಆರ್ಡರ್ ಪೇರ್ಸ್ ಅಲ್ಲಿ ಬರೆದಾಗ ಏನಾಗುತ್ತೆ ನೋಡಿ, 5, 3, 6, 4, 7, 5 ಅಂತ. ದಿಸ್ ಇಸ್ ಯುವರ್ ರೋಸ್ಟರ್ ಫಾರ್ಮ್ ಅಂಡ್ ದಿಸ್ ಇಸ್ ಯುವರ್ ಸೆಟ್ ಬಿಲ್ಡರ್ ಫಾರ್ಮ್. ಇದರ ಡೊಮೇನ್ ಅಂತ ಬಂದಾಗ ಫಸ್ಟ್ ಎಲಿಮೆಂಟ್ಸ್ 5, 6, 7, ರೇಂಜ್ ಅಂತ ಬಂದಾಗ 3, 4, 5 ಸೆಕೆಂಡ್ ಎಲಿಮೆಂಟ್ಸ್ 3, 4, 5. ಈಜಿ ಅಲ್ವಾ? ಎಸ್. ವಿಡಿಯೋನ ಪಾಸ್ ಮಾಡ್ತಾ ನೋಟ್ಸ್ ಅನ್ನ ಬರಿತಾ ಹೋಗಿ. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ಕ್ವಶನ್ ನಂಬರ್ 5, ಲೆಟ್ ಎ ಈಕ್ವಲ್ ಟು 1, 2, 3, 4, 6 ಅಂಡ್ ಲೆಟ್ ಆರ್ ಬಿ ದ ರಿಲೇಷನ್ ಆನ್ ಎ ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ ಟು ಎ ಕಾಮಾ ಬಿ ಸಚ್ ದಟ್ ಎ ಬಿ ಬಿಲಾಂಗ್ಸ್ ಟು ಎ ಅಂಡ್ ಬಿ ಇಸ್ ಎಕ್ಸಾಕ್ಟ್ಲಿ ಡಿವಿಜಿಬಲ್ ಬೈ ಎ. ಅಂದ್ರೆ ನೋಡಿ, ಆರ್ಡರ್ ಪೇರ್ಸ್ ಹೇಗಿರಬೇಕಂತ, ಈ ಸೆಕೆಂಡ್ ಎಲಿಮೆಂಟ್ ಬಿ ಅಂದ್ರೆ ಸೆಕೆಂಡ್ ಎಲಿಮೆಂಟ್, ಇಟ್ ಮಸ್ಟ್ ಬಿ ಎಕ್ಸಾಕ್ಟ್ಲಿ ಡಿವಿಜಿಬಲ್ ಬೈ ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಇಂದ ಡಿವಿಜಿಬಲ್ ಆಗಿರೋದನ್ನ ನೀವು ಆರ್ಡರ್ ಪೇರ್ಸ್ ಬರೀಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಎ ಮತ್ತು ಬಿ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ಸ್ ಇದರಿಂದಲೇ ಇರಬೇಕು, ಎ ಸೆಟ್ ಇಂದ ಅನ್ನೋದು ಹೇಳುತ್ತೆ ಇಲ್ಲಿ. ಹಾಗಾದ್ರೆ ಯಾವೆಲ್ಲ ಆರ್ಡರ್ ಪೇರ್ಸ್ ಬರುತ್ತೆ ಅನ್ನೋದನ್ನ ನಾವು ಪುಟ್ಟಿ ಮಾಡೋಣ. ಇದನ್ನ ಮತ್ತೆ ಕೇಳಿದರೆ, ರೈಟ್ ಆರ್ ಇನ್ ರೋಸ್ಟರ್ ಫಾರ್ಮ್, ಫೈಂಡ್ ದ ಡೊಮೇನ್ ಆಫ್ ಆರ್ ಅಂಡ್ ಫೈಂಡ್ ದಿ ರೇಂಜ್ ಆಫ್ ಆರ್ ಅಂತ. ಓಕೆ, ಸೊ ವೆರಿ ಸಿಂಪಲ್. ಏನ್ ಕೊಟ್ಟಿದ್ದಾರೆ ನೋಡಿ, ಗಿವನ್ ಎ ಈಕ್ವಲ್ ಟು 1, 2, 3, 4, 6, ಆರ್ ಅನ್ನೋದು ಸೆಟ್ ಆಫ್ ಎ ಬಿ ಸಚ್ ದಟ್ ಎ ಬಿ ಬಿಲಾಂಗ್ಸ್ ಟು ಎ ಅಂಡ್ ಬಿ ಇಸ್ ಎಕ್ಸಾಕ್ಟ್ಲಿ ಡಿವಿಜಿಬಲ್ ಬೈ ಎ ಅಂತ ಹೇಳಿದ್ದಾರೆ. ನೋಡಿ, ಆರ್ಡರ್ ಪೇರ್ಸ್ 1 ಇಸ್ ಡಿವಿಜಿಬಲ್ ಬೈ 1, ಈ 1 ಅನ್ನೋದು 1 ಇಂದ ಡಿವಿಜಿಬಲ್ ಆಗುತ್ತೆ. 2 ಅನ್ನೋದು ಡಿವಿಜಿಬಲ್ ಬೈ 1, 3 ಅನ್ನೋದು ಡಿವಿಜಿಬಲ್ ಬೈ 1, 4 ಅನ್ನೋದು ಡಿವಿಜಿಬಲ್ ಬೈ 1, 6 ಅನ್ನೋದು ಸಹಿತ 1 ಇಂದ ಡಿವಿಜಿಬಲ್ ಆಗುತ್ತೆ. ಅದಕ್ಕೆ ಈ ಆರ್ಡರ್ ಪೇರ್ಸ್ ಬರ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಬರ್ದಾಗ 2 ಅನ್ನೋದು 2 ಇಸ್ ಡಿವಿಜಿಬಲ್ ಬೈ 2, ಅದಕ್ಕೆ 2, 2 ಕ್ಯಾನ್ ಬಿ ರಿಟನ್ ಇನ್ ದಿಸ್ ರಿಲೇಷನ್. 4 ಇಸ್ ಡಿವಿಜಿಬಲ್ ಬೈ 2 ಆಸ್ ವೆಲ್ ಆಸ್ 4 ಇಸ್ ಡಿವಿಜಿಬಲ್ ಬೈ 4. 4 ಅನ್ನೋದು 4 ಇಂದ ಡಿವಿಜಿಬಲ್ ಆಗುತ್ತೆ ಮತ್ತು 2 ಇಂದ ಡಿವಿಜಿಬಲ್ ಆಗುತ್ತೆ. ಅದಕ್ಕೆ ಈ 2, 4 ಬರ್ದಿದ್ದೀನಿ, ಈ 4, 4 ಬರ್ದಿದೆ. ಹಾಗೆ 6 ಅನ್ನೋದು ಇಟ್ ಇಸ್ ಡಿವಿಜಿಬಲ್ ಬೈ 2 ಆಗುತ್ತೆ. ಆಮೇಲೆ 6 ಇಸ್ ಆಲ್ಸೋ ಡಿವಿಜಿಬಲ್ ಬೈ 3 ಆಗುತ್ತೆ. ಅದಕ್ಕೆ 2, 6, 3, 6 ಇದೆ. 3 ಇಸ್ ಡಿವಿಜಿಬಲ್ ಬೈ 3, 3 ಅನ್ನೋದು 3 ಇಂದ ಮಾತ್ರ ಡಿವಿಜಿಬಲ್ ಆಗುತ್ತೆ. ಓಕೆ, ಇಲ್ಲಿ ಕೊಟ್ಟಿರುವ ಎಲಿಮೆಂಟ್ಸ್ ಅಲ್ಲಿ ಮತ್ತು 3 ಇಸ್ ಡಿವಿಜಿಬಲ್ ಬೈ 1 ಇಲ್ಲೇ ಬರ್ದಿದ್ದೀನಿ. ಸೊ ಅದೇ ತರ 6 ಇಸ್ ಡಿವಿಜಿಬಲ್ ಬೈ 6. ಈ ರೀತಿ ಸೆಕೆಂಡ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಇಂದ ಡಿವಿಜಿಬಲ್ ಆಗೋ ರೀತಿಯಲ್ಲಿ ನೀವು ಆರ್ಡರ್ ಪೇರ್ಸ್ ಅನ್ನ ಬರಿಬೇಕಾಗುತ್ತೆ. ಅದಕ್ಕೆ ಇದು ಅದರ ರೋಸ್ಟರ್ ಫಾರ್. ನಾನು 3, 4 ಇಲ್ಲಿ ಬರಲಿಲ್ಲ, ಯಾಕಂದ್ರೆ 4 ಇಸ್ ನಾಟ್ ಡಿವಿಜಿಬಲ್ ಬೈ 3. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ತಾವು. ಇದರಿಂದ ಡೊಮೇನ್ ಅಂದ್ರೆ ಫಸ್ಟ್ ಎಲಿಮೆಂಟ್ಸ್, ಫಸ್ಟ್ ಎಲಿಮೆಂಟ್ಸ್ ಅನ್ನ ಬರೆದಾಗ 1, 2, 3, 4, 6 ಅಂತ ಬರುತ್ತೆ. ರೇಂಜ್ ಅಂತ ಬಂದಾಗ ಸೆಕೆಂಡ್ ಎಲಿಮೆಂಟ್ಸ್ ಏನಿದೆ ಅದು ಸಹಿತ 1, 2, 3, 4, 6 ಬರುತ್ತೆ. ಓಕೆ, ಸೊ ಈಜಿ ಇದು, ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಡಿಟರ್ಮೈನ್ ದ ಡೊಮೇನ್ ಅಂಡ್ ರೇಂಜ್ ಆಫ್ ದ ರಿಲೇಷನ್ ಆರ್ ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ ಟು ಎಕ್ಸ್ ಕಾಮಾ ಎಕ್ಸ್ ಪ್ಲಸ್ 5 ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು 0, 1, 2, 3, 4, 5. ಏನ್ ಹೇಳಿದರೆ, ಡಿಟರ್ಮೈನ್ ದ ಡೊಮೇನ್ ಅಂಡ್ ರೇಂಜ್ ಗಳಿದ್ದಾರೆ. ಓಕೆ ನೋಡಿ, ಇದನ್ನ ನಾವು ರೋಸ್ಟರ್ ಅಲ್ಲಿ ಬರೆದಾಗ ಅವ್ರು ಏನ್ ಹೇಳಿದಾರೆ, ಆರ್ ಈಕ್ವಲ್ ಟು ಇಷ್ಟು ಕೊಟ್ಟಿದ್ದಾರೆ, ಇದರಲ್ಲಿ ಎಕ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಎಕ್ಸ್ 0 ಹಾಕಿದ್ರೆ ಏನ್ ಬರುತ್ತೆ, 0 ಹಾಕಿದಾಗ 0 + 5 ಅಂದ್ರೆ 5 ಬರುತ್ತೆ, ಎಕ್ಸ್ ಅನ್ನೋದನ್ನ 1 ಹಾಕಿದಾಗ 1 + 5 = 6 ಬರುತ್ತೆ, 2 ಹಾಕಿದಾಗ 2 + 5 = 7 ಬರುತ್ತೆ, 3 ಹಾಕಿದ್ರೆ 3 + 5 = 8 ಬರುತ್ತೆ, 4 ಹಾಕಿದಾಗ 4 + 5 = 9 ಬರುತ್ತೆ, 5 ಹಾಕಿದಾಗ 5 + 5 = 10 ಬರುತ್ತೆ. ಓಕೆ, ಸೊ ಈ ರೀತಿ ನೀವು ಆರ್ ಅನ್ನ ರೋಸ್ಟರ್ ಅಲ್ಲಿ ಬರೀಬೇಕು. ಇಲ್ಲೇ ಗೊತ್ತಾಗುತ್ತೆ ನಿಮಗೆ ನೋಡಿದ್ರೆ, ಇಲ್ಲಿ ಏನಿದೆ, ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ 5 ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಗಿಂತ 5 ಜಾಸ್ತಿ ಆಗಿರುತ್ತೆ ಇದು. ಎಸ್, ಇದರಿಂದ ನಾವು ಡೊಮೇನ್ ಅಂತ ಬರೆದಾಗ ಫಸ್ಟ್ ಎಲಿಮೆಂಟ್ಸ್ ನಮ್ಮ ಬರೀ 0, 1, 2, 3, 4, 5, ರೇಂಜ್ ಅಂತ ಬಂದಾಗ ಸೆಕೆಂಡ್ ಎಲಿಮೆಂಟ್ಸ್ 5, 6, 7, 8, 9, 10.
Yes, very simple. Let's move on to another example. Example number 7. Write the relation r equal to x comma x cube such that x is a prime number less than 10 in roster form. ಇದನ್ನ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕು. ಮೊದಲು ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಏನು ಗೊತ್ತಿರಬೇಕು. ಓಕೆ, ಕನ್ನಡದಲ್ಲಿ ಇವುಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಸೊ ದೇ ಆರ್ 2, 3, 5, 7, 11 ಈ ತರ ಬರುತ್ತೆ ಇವುಗಳು ಪ್ರೈಮ್ ನಂಬರ್ಸ್. ಸೊ ಆ ಪ್ರೈಮ್ ನಂಬರ್ ತೆಗೆದುಕೊಂಡು ಈ ಆರ್ಡರ್ ಪೇರ್ಸ್ ಅನ್ನ ಬರೀಬೇಕು. ಸೊ ಗಿವನ್ ಏನ್ ಹೇಳ್ತಾರೆ, ಆರ್ ಇಸ್ ಸೆಟ್ ಆಫ್ ಎಕ್ಸ್ ಕಾಮಾ ಎಕ್ಸ್ ಕ್ಯೂಬ್ such that x is a prime number less than 10. ಹಾಗಂದಾಗ less than 10 ಇರತಕ್ಕಂತ prime numbers ಯಾವುವು ಅಂತ. ಓಕೆ, ಇದು ಹೀಗೆ ಬರುತ್ತೆ, therefore r is set of x comma x cube such that x is a prime number less than 10 ಅನ್ನಾಗ x equal to 2, 3, 5, 7 ಇವೆ ನಾಲ್ಕು prime numbers which are less than 10 ಅಂತ. ಇವಾಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಆರ್ ಈಕ್ವಲ್ ಟು ನೋಡಿ ಎಕ್ಸ್ ಈಕ್ವಲ್ ಟು ಹಾಕಿದಾಗ 2, 2 ಕ್ಯೂಬ್, 3 ಹಾಕಿದ್ರೆ 3, 3 ಕ್ಯೂಬ್, 5 ಹಾಕಿದ್ರೆ 5, 5 ಕ್ಯೂಬ್, 7 ಹಾಕಿದ್ರೆ 7, 7 ಕ್ಯೂಬ್. ಇದ್ರ ಇನ್ನಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 2, 2 ಕ್ಯೂಬ್ ಅಂದ್ರೆ 8, 3, 3 ಕ್ಯೂಬ್ ಅಂದ್ರೆ 27, 5, 5 ಕ್ಯೂಬ್ ಅಂದ್ರೆ 125, 7, 7 ಕ್ಯೂಬ್ ಅಂದ್ರೆ 343. ಸೊ ದಿಸ್ ಇಸ್ ಯುವರ್ ರೋಸ್ಟರ್ ಫಾರ್ಮ್. ಇದನ್ನ ನೀವು ಡೊಮೇನ್ ಅಂತ ಬರೆದಾಗ 2, 3, 5, 7 ಆಗುತ್ತೆ, ರೇಂಜ್ ಬರೆಯೋದಾದ್ರೆ 8, 27, 125, 343 ಆಗುತ್ತೆ. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ಕ್ವಶನ್ ನಂಬರ್ 8, ಇಫ್ ಎ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಅಂಡ್ ಬಿ ಈಕ್ವಲ್ ಟು 1, 2, ಫೈಂಡ್ ನಂಬರ್ ಆಫ್ ರಿಲೇಷನ್ಸ್ ಫ್ರಾಮ್ ಎ ಟು ಬಿ. ಎ ಟು ಬಿ ಇಂದ ಎಷ್ಟು ರಿಲೇಷನ್ಸ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ. ವೆರಿ ಸಿಂಪಲ್, ಗಿವನ್ ಎ ಅಂದ್ರೆ ಏನಿದೆ, ಎಕ್ಸ್ ವೈ ಝೆಡ್, ಬಿ ಅಂದ್ರೆ 1, 2. ಇವಾಗ ಎ ಕ್ರಾಸ್ ಬಿ ಅನ್ನ ಬರೆದಾಗ ಎಷ್ಟು ಆರ್ಡರ್ ಪೇರ್ಸ್ ಬರುತ್ತೆ ನೋಡಿ, ಒಟ್ಟು 6 ಆರ್ಡರ್ ಪೇರ್ಸ್ ಬರುತ್ತೆ ಇಲ್ಲಿ. ಓಕೆ, ಸೊ ಅದಕ್ಕೆ ಎನ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಎ ಇಂಟು ಬಿ ನಲ್ಲಿ ಇರ್ತಕ್ಕಂತ ಎಲಿಮೆಂಟ್ಸ್ ಎಷ್ಟು ಅಂತ ಅಂದಾಗ 6 ಆಗಿದೆ. ಓಕೆ, ಸೊ ರಿಲೇಷನ್ ಅಂದ್ರೆ ಗೊತ್ತಿದೆ ನಮಗೆ, ರಿಲೇಷನ್ ಅಂದ್ರೆ ಇಟ್ ಇಸ್ ಅ ಸಬ್ಸೆಟ್ ಆಫ್ ಎ ಇಂಟು ಬಿ. ಅದಕ್ಕೆ ಇದರ ಒಟ್ಟು ಎಷ್ಟು ಸಬ್ಸೆಟ್ಸ್ ಅನ್ನ ಬರೀಬಹುದು ಅಂತ ಹೇಳ್ತೀರಾ ನೀವು, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದಿಸ್ ಎ ಇಂಟು ಬಿ. ಇದರಲ್ಲಿ 6 ಎಲಿಮೆಂಟ್ಸ್ ಇರೋದ್ರಿಂದ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಇಂಟು ಬಿ ವಿಲ್ ಬಿ 2 ಪವರ್ 6. ಫಸ್ಟ್ ಚಾಪ್ಟರ್ ಹೇಳ್ಕೊಡ್ತೇನೆ ನಾನು. ಓಕೆ, ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಇಸ್ 2 ಪವರ್ 6. ಯಾಕಂತಂದ್ರೆ ಇಷ್ಟು ಸಬ್ಸೆಟ್ಸ್ ಬರುತ್ತೆ, 2 ಪವರ್ 6. ಸೊ ಒಂದೊಂದು ಸಬ್ಸೆಟ್ ಅನ್ನ ನಾವು ಒಂದು ರಿಲೇಷನ್ ಅಂತ ಕರಿತೀವಿ. ಅದಕ್ಕೆ ನಂಬರ್ ಆಫ್ ರಿಲೇಷನ್ಸ್ ಫ್ರಾಮ್ ಎ ಟು ಬಿ ಇಸ್ 2 ಪವರ್ 6, ದಟ್ ಈಸ್ 64 ಅಂತ ನಾವು ಬರೀಬಹುದು. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ಕ್ವಶನ್ ನಂಬರ್ 9, ಲೆಟ್ ಆರ್ ಬಿ ದ ರಿಲೇಷನ್ ಆನ್ ಝೆಡ್ ಡಿಫೈನ್ಡ್ ಬೈ ಆರ್ ಈಕ್ವಲ್ ಟು ಎ ಕಾಮಾ ಬಿ ಸಚ್ ದಟ್ ಎ ಬಿ ಬಿಲಾಂಗ್ಸ್ ಟು ಝೆಡ್ and a minus b is an integer. Find the domain and range of r. ಅವ್ರು ಏನ್ ಹೇಳ್ತಾರೆ ನೋಡಿ, ಸೆಟ್ ಆಫ್ ಆರ್ಡರ್ ಪೇರ್ಸ್ ಎ ಕಾಮಾ ಬಿ, ಎ ಮತ್ತು ಬಿ ಅನ್ನೋದು ಇಂಟೀಜರ್ ಆಗಿರಬೇಕು ಮತ್ತು ಅವುಗಳನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಎ ಮೈನಸ್ ಬಿ ಅನ್ನೋದು ಇಂಟೀಜರ್ ಆಗಿರಬೇಕು. ಹಾಗಾದ್ರೆ ಡೊಮೇನ್ ಏನಿರಬೇಕು ಮತ್ತು ರೇಂಜ್ ಅನ್ನೋದು ಏನಿರಬೇಕಂತ. ವೆರಿ ಸಿಂಪಲ್ ನೋಡಿ, ಇಲ್ಲಿ ಯಾವುದೇ ಇಂಟೀಜರ್ಸ್ ಕೊಟ್ಟಾಗ, ಓಕೆ, ಎ ಮತ್ತು ಬಿ ಅನ್ನೋದನ್ನ ಇಂಟೀಜರ್ ತೆಗೆದುಕೊಂಡಾಗ ಅವುಗಳನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನೊಂದು ಇಂಟೀಜರ್ ಬರುತ್ತೆ ನಿಮಗೆ. ಓಕೆ, ಸೊ ಇಂಟೀಜರ್ ಮೈನಸ್ ಇಂಟೀಜರ್ ಇಸ್ ಆಲ್ವೇಸ್ ಅನ್ ಇಂಟೀಜರ್. ಅದಕ್ಕೆ ಇದರ ಡೊಮೇನ್ ನೀವು ಇನ್ಪುಟ್ ಏನ್ ಕೊಡ್ತೀರಾ, ಅವರೇ ಹೇಳಿದರೆ ಎ ಬಿ ಕ್ಯಾನ್ ಬಿ ಝೆಡ್ ಅಂತ. ಅದಕ್ಕೆ ಡೊಮೇನ್ ಈಸ್ ಸೆಟ್ ಆಫ್ ಇಂಟೀಜರ್ಸ್ ಮತ್ತು ಅದರ ಔಟ್ಪುಟ್ ರೇಂಜ್ ಅಂದ್ರೂ ಸಹಿತ ಇಂಟೀಜರ್ಸ್ ಬರೋದು. ಸೊ ಇಟ್ ಇಸ್ ನೋನ್ ದಟ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ 2 ಇಂಟೀಜರ್ ಇಸ್ ಆಲ್ವೇಸ್ ಅನ್ ಇಂಟೀಜರ್. ಅದಕ್ಕೆ ಡೊಮೇನ್ ಅನ್ನೋದು ಸೆಟ್ ಆಫ್ ಇಂಟೀಜರ್ಸ್ ಆಗಿರುತ್ತೆ, ಆಮೇಲೆ ರೇಂಜ್ ಅನ್ನೋದು ಅಗೇನ್ ಸೆಟ್ ಆಫ್ ಇಂಟೀಜರ್ಸ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಇಂಟೀಜರ್ಸ್ ಅನ್ನ ಹಾಕಿದಾಗ ನಾವು ಔಟ್ಪುಟ್ ಸಹಿತ ಇಂಟೀಜರೇ ಬರುತ್ತೆ, ಎ ಮೈನಸ್ ಬಿ ಅನ್ನೋದು ಇಂಟೀಜರ್ ಆಗಿರುತ್ತೆ. ಅದಕ್ಕೆ ಸೊ ಡೊಮೇನ್ ಇಸ್ ಸೆಟ್ ಆಫ್ ಇಂಟೀಜರ್ಸ್ ಅಂಡ್ ರೇಂಜ್ ಇಸ್
set of integers. So this is all about today's session and exercise 2.2. So ಮುಂದಿನ session ಅಲ್ಲಿ ಮತ್ತಷ್ಟು concepts ಅನ್ನು discussion ಮಾಡುವ. ಅಲ್ಲಿವರೆಗೆ take care and bye bye. ಇಷ್ಟ ಆಗಿದ್ರೆ like ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ friends ಜೊತೆಗೆ share ಮಾಡಿ. ಚಾನೆಲ್ ಗೆ ಹೊಸಬರಾಗಿದ್ರೆ subscribe ಆಗೋದನ್ನ ಮರಿಬೇಡಿ. Okay, so take care and bye bye.